ಹಿಂಗ ಆಗ್ಬಿಟ್ಟೈತಲ್ಲ ಯಲಹಂಕ ಅಲ್ಲಿ ಎಂಎಲ್ಎ ಇಲ್ಲ ಏನೂ ಇಲ್ಲ, ನಮ್ದಿಷ್ಟು ದೊಡ್ಡ ಸಂಘಟನೆ ಇದ್ಕೊಂಡು ಕಡಿಮೆ ಆಯ್ತು ಅಂತ ಹೇಳಿ ತಕ್ಷಣ ಎಲ್ಲ ಮುಖಂಡರನ್ನೆಲ್ಲ ಕರೆದು ನನ್ನ ಸ್ಟೈಲಲ್ಲಿ ಶುರು ಮಾಡಿದೆ ನಾನು. ಈ ತರ ಐತೆ ನಮ್ ಗೌರವ ಇಲ್ಲದಂಗೆ ಆಗಿದೆ ಬೆಂಗಳೂರಲ್ಲಿ, ಅಟ್ಲೀಸ್ಟ್ ಬೆಂಗಳೂರಲ್ಲಾದ್ರೂ ನಾವು ಫಸ್ಟ್ ಪ್ಲೇಸ್ ಬರಬೇಕು ಅಂತ ಹೇಳಿ, ಯಾಕಂದ್ರೆ ಬೆಂಗಳೂರು ಸೌತ್ ಫಸ್ಟ್ ಇತ್ತು, ಸೆಕೆಂಡ್ ಬ್ಯಾಟರ್ ಬರೋ, ತರ್ಡ್ ಯಲಹಂಕ ಇತ್ತು. ಅದಾದ್ಮೇಲೆ ಕಾರ್ಯಕರ್ತರು ಹೇಳಿದ್ರು ಬೂತ್ ವೈಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂತೇಳಿ, ಮಾಡಿದಾಗ ಕೂಡ ಸ್ಟಾರ್ಟಿಂಗ್ ಅಲ್ಲೊಂದು ಸ್ವಲ್ಪ ಕಡಿಮೆ ಇತ್ತು. ಅದಾದ್ಮೇಲೆ ನಾನು ಈ ತರ ಆಗಲ್ಲ ಅಂತೇಳಿ 250 ಜನ ನನ್ನ ಪ್ರಮುಖರನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಅಂದ್ರೆ ಹಳೆ ಕಾರ್ಯಕರ್ತರು, ಯಾರು ಚುನಾಯಿತ ಪ್ರತಿನಿಧಿಗಳು, ಯಾರು ಅಧ್ಯಕ್ಷರಿದ್ರು, ಅವನು ಸಪರೇಟ್ ಕರೆದೆ, ಹೆಣ್ಮಕ್ಳು ಒಂದಿನ ಸಪರೇಟ್ ಕರೆದೆ. ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ವಿ, 200-250 ನೀವೊಬ್ಬರೇ, ನೀವು ಓನಲ್ಲಿ ನಿಮ್ಮ ಮೊಬೈಲಲ್ಲೇನೆ, ನೀವು ಯಾರಿಗೂ ಸಾಲ ಕೊಡೋದು, ಏಜೆನ್ಸಿ ನೋ ಏಜೆನ್ಸಿ, ನಾವು ಏಜೆನ್ಸಿ ಏಜೆನ್ಸಿ ನಮ್ಮ ಯಲಹಂಕದಲ್ಲಿ ಇವತ್ತವರು ನಾವು ಮಾಡಲ್ಲ. ಎಲ್ಲ ನಮ್ಮ ಕಾರ್ಯಕರ್ತನೇ ಕರೆದು, ಆಮೇಲೆ ಒಂದು ಗೊತ್ತಿರಲಿ, 250 ಮಾಡಬೇಕು. ಬಟ್ ನಮ್ಮ ಸ್ಟೈಲಲ್ಲಿ ಇಲ್ಲ, ಆಗಲ್ಲ. ನಮ್ಮ ಕಾರ್ಯಕರ್ತ ನಾನೇನು ಅಂದ್ರೆ ಒಂಥರ ಫ್ಯಾಮಿಲಿ ತರ ನೋಡ್ಕೊಂತೀವಿ. ನಮ್ಮ ಸಂಬಂಧ ಹೆಂಗಿದೆ ಅಂದ್ರೆ, ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕರ್ತದ್ದು ಸಂಘಟನೆ ಮತ್ತು ನಮ್ಮಲ್ಲಿ ಕುಟುಂಬ ತರ ಇರ್ತೀವಿ. ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬೈತೀನಿ ನಾನು, ನಿಮ್ಗೆ ಮಾನ ಮರ್ಯಾದೆ ಇಲ್ಲ, ಪಾರ್ಟಿ ಅಂತ ಹೇಳ್ತೀರಿ, ಯಾವ್ದಾದ್ರೂ ಪಕ್ಷದಲ್ಲಿ ಏನಾದ್ರೂ ಜವಾಬ್ದಾರಿ ಬಂದಾಗ ಬೇಕು ಅಂತೀರಿ, ಅಧಿಕಾರ ಬೇಕು ಅಂತ ಹೇಳ್ತೀರಿ, ಗ್ರ್ಯಾಂಟ್ ಬೇಕು ಅಂತ ಹೇಳ್ತೀವಿ. ಅಲ್ಲಿ ಪಕ್ಷದ ಕೆಲಸ ಬಂದಾಗ ನಿಮ್ಗೆ ಮಾಡಕ್ಕೆ ಇಲ್ಲ, ಯಾವ ನನ್ನ ಮಕ ತೋರಿಸ್ಬಾರ್ದು ನೀವು ಯಾರನ್ನು. ಒಂದು ವಾರದಲ್ಲಿ 250 ಮಾಡಿಕೊಂಡು ಯಾವನ್ ಮಾಡಿದ್ದೀನ ಅವ್ರು ನಮ್ಮ ಮನೆ ಹತ್ರ ಬರಬೇಕು ಅಂತ ಹೇಳಿದ್ವಿ. ಇದು ನಾನು ಹೇಳಿದ್ದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದಾದ್ಮೇಲೆ ಯಾವ ತರ ಕಾರ್ಯಕರ್ತರು ಕೆಲಸ ಮಾಡಿದ್ರು ಅಂದ್ರೆ, ಬಿಟ್ಬಿಟ್ರೆ ಅವ್ರು ಸ್ವಂತ ಕೆಲಸನ ಚಾಲೆಂಜ್ ಮೇಲೆ ಶುರು ಮಾಡಿದ್ರು. ನಮ್ಗೆ ವಾರಕ್ಕೆ 2 ಸರಿ ಅಪ್ಡೇಟ್ ಬರ್ತಾನೆ ಇತ್ತು. ಆಮೇಲೆ ಹೆಣ್ಮಕ್ಳು ನೀವು ನಂಬಲ್ಲ, ಒಬ್ಬೊಬ್ರು ಹೆಣ್ಮಕ್ಳು ಕೆಲವರು 2,500 ಇಂಡಿವಿಜುವಲ್ ಮಾಡೋರೆ, ರಾತ್ರಿ 10 ಗಂಟೆವರೆಗೂ ಕೂಡ ಇಬ್ಬಿಬ್ರೆ ಅವರು, ಇಬ್ಬಿಬ್ರೆ ಹೋಗಿ ಕೆಲಸ ಮಾಡೋರೆ. ಮತ್ತೆ ಒಂದು ಗೊತ್ತಿರಲಿ, ಕಾರ್ಯಕರ್ತರನ್ನು ವಿಶ್ವಾಸಕ್ಕಿಟ್ಕೊಂಡ್ರೆ ಅವ್ರು ಯಾರು ಏನು ಕೇರೆ ಮಾಡಕ್ಕೆ ಹೋಗೋದಿಲ್ಲ ಅದರಲ್ಲೆಲ್ಲ ಕೂಡ. ನಾನು ಅವರನ್ನು ಸ್ವಲ್ಪ ಬೆಂತಟ್ಬೇಕು ಅಷ್ಟೇ. ನಾವು ಕೇವಲ ನಾವು ಎಲೆಕ್ಷನ್ ಅಲ್ಲಿ ಮಾತ್ರ ಅವ್ರನ್ನ ಉಪಯೋಗಿಸ್ಕೊಂಡು ಬೇರೆ ಟೈಮಲ್ಲಿ ದೂರ ಇಟ್ಟರೆ ಅವರು ಸ್ಪಂದಿಸೋದಿಲ್ಲ ಅವರೆಲ್ಲ ಕೂಡ. ಮತ್ತೆ ಆಗಲೇ ನಮ್ಮ ಸುಧಾಕರ್ ಜಿ ಅವ್ರು ಹೇಳ್ದಂಗೆ, ಒಂದು ದಿನ ಅವ್ರು ಏನು ಕೆಲಸ ಮಾಡ್ತಾ ಇದ್ರು, ಕಾಫಿ ತಿಂಡಿಗೂ ನಾವು ಯಾರು 1 ರೂಪಾಯಿ ಕೊಡಲಿಲ್ಲ ಅವ್ರಿಗೆ, ಕೊಡಲ್ಲ ಅಂತಾನೆ ಹೇಳಿದ್ವಿ. ಇದು ಪಕ್ಷದ ಕೆಲಸ, ಬೇರೆ ಇದ್ದಾಗ ನಾನು ಮಾಡ್ತೀನಿ, ಸಹಕಾರ ಕೊಡ್ತೀವಿ, ಇದರಲ್ಲಂತೂ ನಿಮ್ಗೆ ಏನೂ ಕೊಡಲ್ಲ ಅಂತೇಳಿ ಮೀಟಿಂಗ್ ಕರೆದಾಗ ಮಾತ್ರ ಸ್ವಲ್ಪ ತಿಂಡಿ ಕೊಡಿಸ್ತಾ ಇದೆ ಅಷ್ಟೇ, ತಿಂಡಿ ನೀರು ಬಿಟ್ಟರೆ. ಈಗಲೂ ಕೂಡ ಬೆಳಗ್ಗೆ ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ನಿಂತಿದ್ರು ಹುಡುಗರು, ನಾನು ಅಲ್ಲಿ ಹೋಗಿ ಟ್ರೈ ಮಾಡಿದೆ, ಬರ್ತಾ ಇಲ್ಲ, ಓಟಿಪಿನೇ ಬರ್ತಾ ಇಲ್ಲ ಅಲ್ಲಿ. ಕೊನೆಗೆ ಹರೀಶ್ ಅವ್ರು ಫೋನ್ ಮಾಡಿದೆ, ನಂದೀಶ್ ಮಾಡಿದೆ, ಇಲ್ಲಿ ನಿಂತ್ಕೊಂಡಿದ್ದೀವಯ್ಯ ಅಂತೇಳಿ 10:05 ಓಟಿಪಿ ಓಪನ್ ಆಯಿತು. ಮಾಡಿ 1 ಅವರಲ್ಲಿ 300 ಮಾಡಿದ್ರು, 300 ಮಾಡಿ ಇನ್ನೂ ಮಾಡ್ತಾ ಅವ್ರೆಲ್ಲ ಎಲ್ಲ ಕೂಡ. ಕನಿಷ್ಠ 51,000 ಆದರೂ ಮಾಡ್ಬೇಕು ನೀವು ಅಂತ ಹೇಳಿದ್ದೀವಿ. ನಾಳೆ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತೀವಿ. ಅಂದರೆ ನಾವು ಹೋಗದೇ ಇರೋ ಜಾಗ ಇಲ್ಲ, ಗುಡಿಸ್ಲಿಂದ ಹಿಡಿದು ಕಬಾಬ್ ಸೆಂಟ್ರಿಂದ ಹಿಡಿದು ಎಲ್ಲ ಕಡೆನೂ ಹೋಗಿದ್ದೀವಿ. ಒಂದು 5% ನಮ್ಮ ಕ್ಷೇತ್ರದವ್ರು ಅಲ್ಲದೇ ಇರೋದು ಮಾಡಿಸಿದ್ವಿ ನಾವು. ಯಾಕಂದ್ರೆ ಅಲ್ಲಿ ಹೋದಾಗ ವೋಟರ್ ಲಿಸ್ಟ್ ಇರಲ್ಲ ಅವ್ರದ್ದು, ರಾಯಚೂರು ಗುಲ್ಬರ್ಗ ಇವರೆಲ್ಲ ಕೂಡ ಬಂದಿದ್ದಾಗ ನಾವು ಯಲಹಂಕ 150 ಯಾಕೆ ಮಾಡಿದ್ದೀವಿ ಸರ್. ಅದೊಂದು ಒಂದು 5% ಸ್ವಲ್ಪ ಆ ಥರ ಇದೆ. ಇನ್ನು ಮಿಕ್ಕಿದ್ದು ಮ್ಯಾಕ್ಸಿಮಮ್ ನಮ್ಮ ಯಲಹಂಕ ಕ್ಷೇತ್ರದವ್ರನ್ನೇ ಮಾಡಿದ್ದೀವಿ. ಮತ್ತೆ ಒಂದು ಗೊತ್ತಿರಲಿ, ಓಟಿಪಿ ಕೂಡ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಕೆಲವರು, ಏನು ಓಟಿಪಿ ಅದೆಲ್ಲ ಅಂತೇಳಿ. ಅದು ಬಿಟ್ಟರೆ ನಾವು ಈ ಥರ ನರೇಂದ್ರ ಮೋದಿಜಿಯವ್ರ ಪಾರ್ಟಿಯಿಂದ ಬಂದಿದ್ದೀವಿ, ಬಿಜೆಪಿ ಮೆಂಬರ್ಶಿಪ್ ಅಂದರೆ ವಿರೋಧ ಮಾಡಿದವ್ರು ಯಾರೂ ಇಲ್ಲ, ಭಾಳ ಯಾರು ವಿರೋಧ ಮಾಡಿಲ್ಲ. ಅಲ್ಪಸಂಖ್ಯೆ ಆದರೂ ನಮ್ಗೆ ಓಟ್ ಹಾಕಲ್ಲ ಅವ್ರು ಜಾಸ್ತಿ ನಮ್ಮ ಕ್ಷೇತ್ರದಲ್ಲಿ, ಮೆಂಬರ್ಶಿಪ್ ಮಾಡಿಸ್ಕೊಂಡವ್ರು ಇದೇನಕ್ಕೇನು ಗೊತ್ತಿಲ್ಲ, ಅಣ್ಣ ಅಮರ ಅಂಬಿ ಕರೋ ಸಾಪ್ ಅಂತೇಳಿ ಮಾಡಿದ್ದೀವಿ ಇದರಲ್ಲಿ. ಇದೇನು ಅಂತಂದ್ರೆ ನಾನು ಹೇಳಿದ್ನಲ್ಲ, ನಾವು ಮಾಡೋ ಅಂತ ಛಲ ಇದ್ರೆ ಕೆಲಸ ಮಾಡ್ತೀವಿ ಅಂತಂದ್ರೆ ಖಂಡಿತ ಕೂಡ ಆಗ್ತದೆ. ಮತ್ತೆ ಕೆಲವು MLA ಕೈಲಿ ಬೈಸ್ಕೊಂಡಿದ್ರು ಬೆಂಗಳೂರಲ್ಲಿ, ಏನೇ ನೀನು ಮಾನ ಮರ್ಯಾದೆಲ್ಲ ಅಷ್ಟೊಂದು ಮಾಡ್ಬಿಟ್ಟು ನಮ್ಮನ್ನೆಲ್ಲ ಬೈತಾವ್ರೆ, ಕಡಿಮೆ ಮಾಡಿದ್ವಿ ಅಂತೇಳಿ. ನೆಮ್ಮದಿಯಾಗಿದ್ವಿ ಎಲ್ಲ ಓಡಾಡ್ಕೊಂಡು, ಅಧ್ಯಕ್ಷರು ಫೋನ್ ಮಾಡ್ತಾರೆ, ಸಂತೋಷಿ ಫೋನ್ ಮಾಡ್ತಾರೆ, ಎಲ್ಲ ಬೈತಾವ್ರೆ ಅಂತೇಳಿ ಒಂದ್ ಕಡೆ ಬೈಸ್ಕೊಂಡು ಇದ್ದೀನಿ ನಾನು, ಅಂದ್ರೆ ಪ್ರೀತಿಯಿಂದ ಬೈದಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಟಾರ್ಗೆಟ್ ಕೊಟ್ಟು ಕೆಲಸ ಮಾಡಿಸಿದ್ವಿ. ಒಬ್ಬ ಕಾರ್ಯಕರ್ತನಿಗೆ, ಅವನು ಕಾಂಗ್ರೆಸ್ ಇಂದ ಬಂದಿದ್ದ, ಚೇರ್ಮನ್ ಮಾಡಿದ್ದೆ ಅವನು ನಾನು. ಅಲ್ಲಪ್ಪ ನೀ ಚೇರ್ಮನ್ ಮಾಡೋ ಋಣ ಪಾರ್ಟಿಯಲ್ಲಿ ತೀರ್ಸ್ಕೊಬೇಕಲ್ಲಪ್ಪ ನೀನು, ಗೊತ್ತಿಲ್ಲ 1,000 ಮಾಡ್ಕೊಂಡು ಯಾವತ್ತು ಬರ್ತೀಯ ಅವತ್ತು ನನ್ನ ಮನೆಗೆ ಬಾ ಅಂತ ಹೇಳಿದ್ವಿ. 5 ದಿನದಲ್ಲಿ 1,005 ಮಾಡ್ಕೊಂಡು ಮನೆಗೆ ಬಂದ ಅವನು, ತೋರಿಸೋಣ ಸ್ಕ್ರೀನ್ಶಾಟ್ ತಗೋ ಅಂತೇಳಿ. ಹೆಂಗ್ ಮಾಡಿ ಹೊಡೆದಿಲ್ಲ 24 ನೋಡ್ರಿ, ಉದಾಹರಣೆಗೆ 210,000-13,000 ಆಗೈತೆ. 200,000 ಅಂದ್ರೂ ಕೂಡ ನಾನು ಒಂದು ಮೆಂಬರ್ಶಿಪ್ ಮಾಡಕ್ಕೆ 3 ನಿಮಿಷ ಬೇಕು ಜನ, ಅಂದ್ರೆ 600,000 ನಿಮಿಷಗಳು ಕೆಲಸ ಮಾಡೋರು ಕಾರ್ಯಕರ್ತರು, ಹುಡುಗಾಟ ಅಲ್ಲ, ಹೆಚ್ಚು ಕಮ್ಮಿ 420 ದಿನದಷ್ಟು ಕೆಲಸ ಮಾಡೋರೆ ಕಾರ್ಯಕರ್ತರು. ಒಳ್ಳೆ ಕಾರ್ಯಕರ್ತರಿಗೆ ಅದನ್ನು ಉಪಯೋಗಿಸ್ಕೊಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನಗಿವತ್ತು ಬಹಳ ದೊಡ್ಡ ಗೌರವ ಅನ್ಕೊಟ್ಟಿದ್ದೀನಿ. ಪಕ್ಷದಲ್ಲಿ ಇಷ್ಟು ಜನ
ರಾಜ್ಯ ಮಟ್ಟದ ಕಾರ್ಯಕರ್ತರ ಎದುರುಗಡೆಗೆ ನನಗೊಂದು ಕರೆದು ಸನ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಇದು ಮಾತ್ರ ಇರೋದು. ಇದು ನನಗೆ ಇನ್ನೂ ಕೂಡ ಮೆಂಬರ್ಶಿಪ್ ಇನ್ನು ಎರಡು ದಿನದಲ್ಲಿ ಇನ್ನು ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ದಯವಿಟ್ಟು ಒಂದು 200 ಕೋಟಿ ಗ್ರಾಂಟ್ ಕೊಡಿಸೋ ಥರ ಏನಾದರೂ ಮಾಡಿದ್ರೆ ಇನ್ನೊಂದು ಸ್ವಲ್ಪ ನಾವು ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಒಂದು ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ವಿಶ್ವನಾಥ್ ಅವರಿಗೆ. ಈಗ ಲಕ್ಷ್ಮಣ್ ಅವರು ನೇರ ಪ್ರಸಾರಕ್ಕೆ ಬರ್ತಾರೆ. ಅದಕ್ಕೆ ಮುಂಚೆ ಈ ಸದಸ್ಯತ್ವ ಅಭಿಯಾನದ ರಾಜ್ಯ ಜವಾಬ್ದಾರಿ